ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಅರವತ್ತ ಒಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ನೆಗಳದಿರೆ ಪುಣ್ಯಾಹ ಸ್ವರಂ ಒಗೆದಿರೆ ಪಟುಪಟ ರವವಾಗಳ್ ಪುಗಬೇಳದಂ ವಿವಿಧಾಸ್ತ್ರ ಪ್ರಗಲ್ಭರಂ ತನ್ನ ಚಟ್ಟರಂ ಕಳಶಭವಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ನೆಗಳದಿರೆ ಪುಣ್ಯಾ ಸ್ವರಂ ಒಗೆದಿರೆ ಪಟುಪಟ ಕಾಹಳಾರವ ಆಗಳ್ ಪುಗಬೇಡದಂ ವಿವಿಧಾಸ್ತ್ರ ಪ್ರಗಲ್ಭರಂ ತನ್ನ ಚಟ್ಟರಂ ಕಳಶಭವಂ ಇದನ್ನು ಹೀಗೆ ಬಿಡಿಸಿ ಅರ್ಥ ಹೇಳಬಹುದು ಹಾಗೆ ಈ ರಂಗಮಂದಿರಕ್ಕೆ ದ್ರೋಣಾಚಾರ್ಯರು ಕೈಲಾಸ ಪರ್ವತವೇ ಬಂದ ಹಾಗೆ ಬಂದು ನಿಂತರು ಆಗ ದ್ರೋಣಾಚಾರ್ಯರು ಬಂದ ತಕ್ಷಣ ನೆಗಡ್ದಿರೆ ಪುಣ್ಯಾಹಸ್ವರ ಹೊಗಳ ಭಟ್ಟರು ಸ್ವಸ್ತಿ ವಾಚನವನ್ನು ಹೇಳಿದರು ಪುಣ್ಯಾಹಸ್ವರ ಅಂದರೆ ಸ್ವಸ್ತಿ ವಾಚನ ನೆಗಳಿದರೆ ಪುಣ್ಯಾಹಸ್ವರ ಸ್ವಸ್ತಿ ವಾಚನವನ್ನು ಅಂದರೆ ಮಂಗಳ ವಾಚನಗಳನ್ನು ದೂತರು ಮಾಡಿದರು ಒಗೆದಿರೆ ಪಟುಪಟ ಕಾಹಳಾರವವಾಗಳು ಪಟುಪಟ ಕಹಳಾರವ ಅಂದರೆ ಸಮರ್ಥವಾದಂಥ ಬೇರೆ ಕಹಳೆಗಳ ನಾದ ಸ್ವಸ್ತಿ ವಾಚನ ಒಂದು ಕಡೆಗೆ ನಡೆಯಿತು ಮಂಗಲ ವಾದ್ಯಗಳು ಕೂಡ ಕೇಳಿಬಂದವು ಒಗೆದಿರೆ ಪಟುಪಟ ಕಾಹಳಾರವವಾಗಳ ಅಂದರೆ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ದೊಡ್ಡವರು ಬಂದಾಗ ಮಂಗಳ ವಾದ್ಯಗಳು ಕೂಡ ಇರ್ತವೆ ಅದು ಈಗಲೂ ಕೂಡ ರಾಜಕಾರಣಿಗಳೆಲ್ಲ ಬಂದಾಗ ಈ ಮಂಗಳ ವಾದ್ಯಗಳನ್ನು ಈಗಲೂ ಕೂಡ ನುಡಿಸ್ತಾರೆ ಕಾಳೆಗಳ ನಾದ ಕೂಡ ಇರ್ತದೆ ಇದು ಅದೇ ಪರಂಪರೆ ಹಾಗೆ ಪಟುಪಟಹ ಕಹಳಾರವಾಗಳ್ ಒಗೆದಿರಿ ಅವು ಬರುತ್ತಿರಲು ಪುಗಬೇಡ್ದಂ ಅಂದರೆ ಪ್ರವೇಶ ಮಾಡಲು ಹೇಳಿದ ಪುಗು ಪ್ರವೇಶ ಮಾಡು ಪುಗಬೇಡ್ದಂ ಪ್ರವೇಶ ಮಾಡಿ ಎಂದು ಹೇಳಿದಂ ವಿವಿಧಾಸ್ತ್ರ ಪ್ರಗಲ್ಭರವ್ ವಿವಿಧ ಅಸ್ತ್ರಗಳಲ್ಲಿ ಪ್ರಗಲ್ಭರು ಅಂದರೆ ಪಂಡಿತವುಳ್ಳ ಪಾಂಡಿತ್ಯವುಳ್ಳಂಥ ಯಾರನ್ನು ತನ್ನ ಚಟ್ಟಾರಂ ತನ್ನ ಶಿಷ್ಯರನ್ನು ಕಳಶಭವಂ ಕಳಶಭವ ಅಂದರೆ ದ್ರೋಣಾಚಾರ್ಯರು ಹೀಗೆ ರಣರಂಗದ ಪರೀಕ್ಷಾರಂಗದ ಮಧ್ಯೆ ದ್ರೋಣಾಚಾರ್ಯರು ಬಂದು ನಿಂತಾಗ ಸ್ವಸ್ತಿ ವಾಚನ ಆಯಿತು ಮಂಗಳ ವಾದ್ಯಗಳು ಮೊಳಗಿದವು ಹಾಗೆಯೇ ಮೊಳಗುತ್ತಿರಲು ಸಮರ್ಥರಾದಂತಹ ತನ್ನ ಶಿಷ್ಯರನ್ನು ರಂಗಮಂದಿರವನ್ನು ಪ್ರವೇಶ ಮಾಡಿ ಮಾಡಬಹುದೀಗ ನೀವು ಎನ್ನುವ ಹಾಗೆ ದ್ರೋಣಾಚಾರ್ಯರು ಅಪ್ಪಣೆ ಕೊಡಿಸ್ತಾರೆ ಕೊಡಿಸಿದ ಮೇಲೆ ಏನಾಯಿತು ಎನ್ನುವುದು ಎಪ್ಪತ್ತನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ